ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತು ನೋಡಿ, ನನ್ನ ಮಲ್ಲಿಗೆ ಗಿಡ ಒಂದು ಸಲ ನಿಮಗೆ ತೋರಿಸುವಂಥೇಳಿ ಇವತ್ತು ಬೆಳಿಗ್ಗೆ ಬಂದಿದ್ದೇನೆ. ನೋಡಿ, ಟೆರೆಸನ್ನು ನಾನು ಸ್ವಲ್ಪ ಕ್ಲೀನ್ ಮಾಡಿದ್ದೇನೆ, ತುಂಬ ಏನಲ್ಲ, ಆದರೂ ಸ್ವಲ್ಪ ಮೇಲಿಂದ ಮೇಲೆ ಗುಡಿಸಿ ಒಂದು ನೀಟ್ನೆಸ್ ಮಾಡಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಕಾಣ್ತುಂಟು ಗಿಡ ಎಲ್ಲ. ಇವಾಗ ಗಿಡ ಎಲ್ಲ ಚೆನ್ನಾಗಿ ಬರ್ತುಂಟು. ಸೊ ಹಾಗಾಗಿ ಒಂದು ಒಳ್ಳೆಯ ಹೋಪ್ ಇದೆ. ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದೆ ಯಾವ ಥರ ಗೊಬ್ಬರವನ್ನು ಹಾಕಬೇಕು ಅಂತೇಳಿ. ಸೊ ನೀವು ಅದೇ ಥರ ಕಂಟಿನ್ಯೂ ಆಗಿ ಒಂದು 15 ಡೇಸ್ 20 ಡೇಸಿಗೊಮ್ಮೆ ಹಾಕಿದರೆ ಒಳ್ಳೆಯ ರಿಸಲ್ಟ್ ಬಂದೇ ಬರ್ತದೆ. ನಾನು ಅಂತೇಳಿದರೆ, ನಾನು ಹೇಳಿದಲ್ಲ ನನಗೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಆ ಥರ ನಾನು ಗೊಬ್ಬರ ಹಾಕೋಕ್ಕೆ ನನಗೆ ಆಗಲಿಲ್ಲ. ಸೊ ಹಾಗಾಗಿ ಅದಲ್ಲಿಗೆ ಡೆಡ್ಡಾಗಿ ಉಳಿದಿತ್ತು. ಸೊ ಇವಾಗ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೇನೆ, ಖಂಡಿತವಾಗಲೂ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು. ಇವಾಗ ಇನ್ನೂ ಸೀಸನ್ ಬರ್ತದೆ, ಸೊ ಒಳ್ಳೆ ಬಿಸಿಲು ಬರ್ತದೆ, ಚಳಿ ಸಹ ಕಮ್ಮಿ ಆಗ್ತಾ ಬರ್ತುಂಟು. ಸೊ ಹಾಗಿರಬೇಕಿದ್ರೆ ಇನ್ನೂ ಗಿಡ ಹೇಗೂ ಚೆನ್ನಾಗಿ ಬರ್ತದೆ. ಇನ್ನೊಂದು ಬೇಸರದ ವಿಷಯ ಏನು ಅಂತ ಹೇಳಿದರೆ, ನನ್ನ ಕೆಳಗಿನ ಗಿಡ ಅಂತ ಹೇಳಿದರೆ ಒಂದು 2-2.5 ವರ್ಷ ಆದ ಗಿಡ, ದೊಡ್ಡ ಗಿಡದು, ದೊಡ್ಡ ಪಾಟಿಗೆ ನಾನು ಶಿಫ್ಟ್ ಮಾಡಿದಂಥ ಗಿಡ. ನಿಮಗೆ ನಾನು ತೋರಿಸಿರ್ಬೋದು ಫಸ್ಟ್ ಟೈಮಿಗೆ ಅಂದರೆ ಯಾವ ಥರ ಇತ್ತು ಅಂತ. ಒಳ್ಳೆ ಚಿಗುರು ಬಂದಿತ್ತು, ಅಂದರೆ ಒಳ್ಳೆ ಹೂವಾಗುವ ಗಿಡನೂ ಹೌದು ಅದು. ಇವಾಗ ನಾನು ಕೆಳಗೆ ಇಟ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಇವಾಗ ನನಗೆ ಅನ್ನಿಸ್ತಾ ಉಂಟು. ಯಾಕೆಂತ ಹೇಳಿದರೆ, ಯಾರ್ಯಾರ್ದೋ ದನದ ಕಾಟ ಬಂದು, ಅಂದರೆ ನೋಡಿ, ಮೊನ್ನೆ ಗೊಬ್ಬರ ಎಲ್ಲ ಹಾಕಿ ಸೆಟ್ ಮಾಡಿಟ್ಟೆ, ಒಳ್ಳೆ ಚಿಗುರು ಬರ್ತಿತ್ತು, ಅದು ಕೋಲು ಕೋಲಾಗಿ ಕಂಡರೂ ಸಹ ತೋರಿಸ್ತೇನೆ ನಾನು. ನೋಡಿ, ಕಾಣುವಾಗ ಕೋಲು ಕೋಲು ಕಾಣ್ತುಂಟು. ಓಕೆ, ಅದು ಕೋಲು ಕೋಲು ಕಾಣಲಿಕ್ಕೆ ಏನು ಕಾರಣ ಅಂತೇಳಿದ್ರೆ, ಒಂದ್ಸಲ ಇದು ತಿಂದದ್ದು, ಇದನ್ನೆಲ್ಲ ತಿಂದಂಥ ಗಿಡ ಆಯಿತಾ, ಪುನಃ ಚಿಗುರು ಬರ್ತುಂಟು. ನೋಡಿ, ಆದರೂ ಹಸಿರು ಹಸಿರು ಕಾಣ್ತುಂಟಾ, ಇದು ಚಿಗುರು ಬರ್ತಾ ಇರುವಂಥದ್ದು. ನೋಡಿ, ಇದೆಲ್ಲ 3-4 ಗಿಡ ಉಂಟಲ್ಲ ಆಚೆ, ಅದು ದೊಡ್ಡ ಗಿಡ ನೋಡಿ. ಇದು ಅದು ಒಳ್ಳೆ ಚಿಗುರು ಬಂದು ಒಳ್ಳೆ ಬುಷ್ಯಾಗಿ ಬಂದಿತ್ತು. ಸೊ ಇವಾಗ ಏನಾಯಿತು ಅಂತೇಳಿದರೆ, ರಾತ್ರಿ ಟೈಮಲ್ಲಿ ದನ ಬಂದು ಕಂಪ್ಲೀಟ್ ತಿಂದೋಗಿದೆ ಆಯಿತಾ, ಚಿಗುರು ಇದೆಲ್ಲ ಹೋಯಿತು. ನೋಡಿ, ನಾನು ಅದನ್ನು ಎಷ್ಟು ನೀಟಾಗಿ ಚೆನ್ನಾಗಿ ಇಟ್ಕೊಂಡಿದ್ದೇನೆ ನೋಡಿ, ಕರೆಕ್ಟ್ ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಟಿದ್ದೆ ಒಂದು ಇಷ್ಟು ಗಿಡವನ್ನು. ಅದರಲ್ಲೊಂದು 40 ಗಿಡ ಉಂಟು ದೊಡ್ಡ ಪಾಟಲ್ಲಿ ನೆಟ್ಟಂಥ ಗಿಡಗಳು, ಬಾಕಿದ್ದದನ್ನೆಲ್ಲ ನಾನು ಮೇಲೆಗೆ ಶಿಫ್ಟ್ ಮಾಡಿದೆ. ಬಟ್ ಇವಾಗ ಏನಾಯಿತು ಅಂತೇಳಿದರೆ, ಅದು ದನ ತಿಂದು ಕಂಪ್ಲೀಟ್ ಹೋಯಿತು. ಆಯಿತು, ಅದು ಇವತ್ತು ಸರಿ ಮಾಡಿ ನೆಕ್ಸ್ಟ್ ರಿಕವರಿ ತರುವ ಅಂತೇಳಿದರೆ ಆಗೋದಿಲ್ಲ. ಯಾಕೆಂತೇಳಿದರೆ, ಪುನಃ ಬಂದು ತಿಂತದೆ, ಅದು ಕೈಗೆ ಸಿಗೋದು ಇಲ್ಲ. ಯಾರ್ದೋ ದನ, ಅವರಿಗೆ ಅಂದರೆ ಅವರು ಅದನ್ನು ಮೇಂಟೈನ್ ಮಾಡೋಲ್ಲ ಮನೆಯಲ್ಲೆಲ್ಲ, ಅದು ಬಿಡುದು ಹೀಗೆ ಬಿಡುದು. ಸೊ ಹಾಗಾಗಿ ಅವನು ಬಂದ. ಹಲೋ, ಬಾ ಈ ಕಡೆ ವಾ. ಅವನನ್ನು ಮೆಲ್ಲ ಕೆಳಗೆ ಬಿಟ್ಟು ನಾನು ಮೇಲೆ ಬಂದದ್ದು, ಇಲ್ಲಾದರೆ ಅವನು ಬಿಡೋದಿಲ್ಲ. ಸೊ ಅವನು ಆ ಕಡೆ ಈ ಕಡೆ ಎಲ್ಲ ಬೊಬ್ಬೆ ಹಾಕ್ಕೊಂಡು ಬರ್ತಾನೆ, ಎಲ್ಲಿದ್ದಾಳೆ ಅಂತೇಳಿ. ಅಂದರೆ ಒಂದು ಸೆಕೆಂಡು ಸಹ ತಪ್ಪಿದರೆ ಬಿಡೋದಿಲ್ಲ, ಅವನನ್ನು ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಅವನು. ಅದಕ್ಕೋಸ್ಕರ ನಾನು ಅವನನ್ನು ಅಲ್ಲಿ ಕೆಳಗೆ ಬಿಟ್ಟು ಬರೋದು. ಇಲ್ಲಿ ಬಂದರೆ ಇಲ್ಲೆಲ್ಲ ಓಡಾಡ್ತಾ ಇರ್ತಾನೆ. ಸೊ ಹಾಗಾಗಿ ಜಾರಿ ಬಿದ್ದರೆ ಸುಮ್ಮನೆ ಯಾಕೆ ಆಪತ್ತನ್ನು ಎಳ್ಕೊಳ್ಳೋದು ಅಂತೇಳಿ ನಾನು ಹಾಗೆ ಕೆಳಗೆ ಬಿಟ್ಟು ಬಂದದ್ದು ಅವನನ್ನು. ನೋಡಿ, ಗಿಡ ಎಲ್ಲ ನೋಡಿ, ತುಂಬ ಚೆನ್ನಾಗಿ ಚಿಗುರು ಬರ್ತಾ ಉಂಟು ಆಯಿತಾ. ಸೊ ಹಾಗಾಗಿ ಮೇಂಟೈನ್ ಮಾಡುವವರು ನಾನು ಹೇಳುವಂಥ ಇದನ್ನೇ ಫಾಲೋ ಮಾಡಿ. ನೀವು ಸಿಕ್ಕಾಬಟ್ಟೆ ಸ್ಪ್ರೇಯನ್ನು ಬಿಡುವಂಥದ್ದು, ಅದನ್ನು ಇದನ್ನು ಯಾವುದು ಬೇಡ. ನೀವು ಇದೇ ಜೀವಮೃತ ಅಂತ ಹೇಳಿದರೆ, ನಮ್ಮ ಕಡಲೆ ಹಿಂಡಿ ಉಂಟಲ್ಲ, ಗೋಮೂತ್ರ ಸಿಗುವುದಿಲ್ಲ ಅಂತಂದರೆ ಪರವಾಗಿಲ್ಲ, ಅದಕ್ಕೆ ಗೋಮೂತ್ರ ಕಡ್ಡಾಯ ಬೇಕು ಅಂತ ಏನಿಲ್ಲ. ಬಟ್ ಅದಕ್ಕೆ ಸ್ವಲ್ಪ ಪವರ್ ಜಾಸ್ತಿ ಇರುವ ಕಾರಣ ನಾವು ಗೋಮೂತ್ರವನ್ನು ಹೇಳುವಂಥದ್ದು. ಗೋಮೂತ್ರ ಇಲ್ಲಂತಂದರೆ ಬೇಡ, ಕಡಲೆ ಹಿಂಡಿಯನ್ನು ಮಾತ್ರ ನೆನೆ ಹಾಕ್ಕೊಂಡು ಬಿಟ್ಟು ಬುಡಕ್ಕೆ ಹಾಕಿದರೆ ಆಯಿತು. 20 ಡೇಸಿಗೊಮ್ಮೆ ಹಾಕಿದರೆ ಖಂಡಿತವಾಗ್ಲೂ ಚಿಗುರು ಬರ್ತದೆ. ಬಟ್ ಏನು ಅಂತ ಹೇಳಿದರೆ, ಕಡಲೆ ಹಿಂಡಿ ಹಾಕಿದರೆ ಈ ಕ್ರಿಮಿಗಳು ಜಾಸ್ತಿ ಬರ್ತದೆ, ವೈಟ್ ಫ್ಲೈಸಸ್, ಹುಳ ಅದೆಲ್ಲ ಬರುವಂಥದ್ದು ಜಾಸ್ತಿ. ಅಂದರೆ ಅದು ಕೊಳೆಸಿ ಹಾಕುವಂಥದ್ದಲ್ವ ನಾವು ಬುಡಕ್ಕೆ, ಅದರೊಂದು ರಿಯಾಕ್ಷನ್ ಇರ್ತದೆ. ಸೊ ಹಾಗಾಗಿ ಅದಕ್ಕೋಸ್ಕರ ಅದು ಬರ್ತದೆ. ಅದಕ್ಕೆ ನಾವು ಪೇಗಸಸ್ಸನ್ನು ಸ್ಪ್ರೇ ಮಾಡಿದರೆ ಅದು ಸಹ ಕಂಟ್ರೋಲಿಗೆ ಬರ್ತದೆ. ಸೊ ಹಾಗಾಗಿ ತುಂಬ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ನೆರಳು ಬರ್ತುಂಟು ಈ ಕಡೆ, ಆ ಕಡೆ ಬಿಸಿಲು ಕಾಣ್ತಿರ್ಬೋದು ನಿಮಗೆ. ಸೊ ಈ ನೆರಳು ಬಂದ ಕಡೆಯಲ್ಲೆಲ್ಲ ಗಿಡ ಏನಾಗಿದೆ ಅಂತ ಹೇಳಿದರೆ, ಅಲ್ಲಿಗೆ ಸಪ್ಪೆ ಆಗಿದೆ ಅಂದರೆ ಹಸಿರು ಹಸಿರಾಗಿ ಉಂಟು. ಅದರಲ್ಲೇ ಗೊತ್ತಾಗ್ತದೆ ನೋಡಿ, ಹೆವಿ ಬಿಸಿಲು ಬೇಕು ಅಂತ ಹೇಳೋದು ಅದಕ್ಕೆ. ಬಿಸಿಲಿರುವಂಥ ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಓ, ಈ ಗಿಡ ಎಲ್ಲ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಚಿಗುರಿದೆ. ಇನ್ನೂ ಚಿಗುರಿದರಲ್ಲಿ ಇದರಲ್ಲಿ ಖಂಡಿತವಾಗ್ಲೂ ಮೊಗ್ಗು ಬರ್ಬೋದು ನೋಡಿ. ಇಲ್ಲೆಲ್ಲ ಕಾಣ್ತುಂಟು ನಿಮಗೆ, ಇದೆಲ್ಲ ತುಂಬ ಚೆನ್ನಾಗಿ ಬರುವಂಥ ಗಿಡಗಳು ನೋಡಿ. ಇಲ್ಲೆಲ್ಲ ಒಳ್ಳೆಯ ಗಿಡ ಎಲ್ಲ ನಾನು ಸೆಟ್ ಮಾಡಿಟ್ಟಿದ್ದೇನೆ, ಎಲ್ಲ ಒಂದೇ ಸೆಟ್ಟಾಗಿ ಪಾಟನ್ನೆಲ್ಲ ಹತ್ರ ಇಟ್ಟು ತುಂಬ ನೀಟಾಗಿ ಇಟ್ಟಿದ್ದೇನೆ ಇವಾಗ. ಸೊ ಇದನ್ನು ಖಂಡಿತ ನಾನು ಮೇಂಟೈನ್ ಮಾಡ್ತೇನೆ. ಏನು ಯಾಕೆ ಅಂತ ಹೇಳಿದರೆ, ನನ್ನ ಟೆರೆಸಿನ ಗಾರ್ಡನನ್ನು ನಾನು ಮೊದಲು ಮೇಂಟೈನ್ ಕರೆಕ್ಟ್ ಮಾಡ್ತಿದ್ದೆ, ಚೆನ್ನಾಗಿ ಬರ್ತಿತ್ತು. ಅಂದರೆ ನಾನು ಜಾಸ್ತಿ ಗಿಡ ಮಾಡಲಿಕ್ಕೆ ಹೋಗಿ ಕೆಳಗಿಟ್ಟು
ಸೋತೆ. ನಾನು ಹೇಳಿದೆಲ್ಲ ಕೆಳಗೆ ಮೇಲೆ ಎರಡೂ ಆಗುವಾಗ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ನನಗೆ. ಸೊ ಹಾಗಾಗಿ ಟೆರೇಸಲ್ಲಿರುವಂಥ ಗಿಡವನ್ನು ನಾನು ತುಂಬ ಚೆನ್ನಾಗಿ ಇನ್ನೂ ನೋಡ್ತೇನೆ. ಅದೇ ಥರ ಮೇಂಟೆನೆನ್ಸ್ ಕರೆಕ್ಟ್ ಮಾಡ್ತಾ ಬರ್ತಾ ಇದ್ದೇನೆ ಇವಾಗ. ಅದರ ರಿಸಲ್ಟ್ ಸಹ ಕಾಣ್ತಾ ನಿಮಗೇನೆ ಗೊತ್ತಾಗಿರ್ಬೋದು. ನನ್ನ ಗಿಡ ಮೊದಲು ವೀಡಿಯೋಸ್ ಅಪ್ಲೋಡ್ ಮಾಡುವಾಗ ಯಾವ ಥರ ಇತ್ತು, ಇವಾಗದ ವೀಡಿಯೋದಲ್ಲಿ ಯಾವ ಥರ ಉಂಟು ಅಂತೇಳಿ ಕಾಣ್ತಿರ್ಬೋದು ನೋಡಿ. ಆಗಲಿಲ್ಲ, ಬ್ಯಾಕ್ ಸೈಡಲ್ಲಿ ಸಹ ಉಂಟು ಗಿಡ. ಕೆಳಗಿದ್ದ ಚಿಕ್ಕ ಚಿಕ್ಕ ಗಿಡವನ್ನೆಲ್ಲ ತೊಗೊಂಡು ಬಂದು ಮೇಲಿಟ್ಟಿದ್ದೇನೆ. ದೊಡ್ಡ ಗಿಡವನ್ನು ತಗೊಂಡು ಬರಲಿಲ್ಲ, ಯಾಕೆಂತ ಹೇಳಿದರೆ ದೊಡ್ಡ ಗ್ರೋ ಬ್ಯಾಗ್ಸ್. ಅದನ್ನು ನಾವು ಟೆರೇಸಿನ ಮೇಲಿಟ್ಟರೆ ಒಂದು ಸ್ವಲ್ಪ ಹೆದರಿಕೆ ಆಗ್ತದೆ, ಬೇಡ ಅಂತೇಳಿ ರಿಸ್ಕ್ ತಗೊಳ್ಳೋದು ಬೇಡ ಅಂತೇಳಿ ಎಲ್ಲ ಕೆಳಗಿಟ್ಟಿದ್ದೇನೆ. ಅದು ಇಟ್ಟು ಏನು ಪ್ರಯೋಜನ ಇಲ್ಲ, ಚಿಗುರಿ ಬಂದ ಹಾಗೆ ದನ ತಿಂತದೆ. ಎಷ್ಟು ಮಲ್ಲಿಗೆ ಆಗುವಂಥ ಗಿಡ ಗೊತ್ತು, ಅದರಲ್ಲಿ ಸಾಧಾರಣ ಒಂದು ಅಟ್ಟಿ ಮಲ್ಲಿಗೆ ನಂಗೆ ಅದರಲ್ಲಿ ಸಿಕ್ತಿತ್ತು. ಸೊ ಅದನ್ನು ನಾನು ಹಾಗೆ ಬಿಟ್ಟಿದ್ದೇನೆ. ನೋಡಿದ್ದು ಅಲಸಂದೆ ಬೀಜವನ್ನೆಲ್ಲ ಹಾಕಿದ್ದು ಗಿಡ ಮಾಡಿದ್ದು ನಾನು. ಇದಕ್ಕೆ ಸ್ವಲ್ಪ ಮಣ್ಣು ಹಾಕಬೇಕು, ಮಣ್ಣು ಸ್ವಲ್ಪ ಕಮ್ಮಿಯಾಗಿದೆ. ಇದು ಸಹ ಹಾಗೆ, ಇದು ಮೆಣಸು, ಇದು ಬೇರೆ ಎಂಥ ಟೊಮೆಟೊ ಮೆಣಸು, ತಕ್ಕಾಳಿ ಮೊಳಗು ಅಂತ ಹೇಳ್ತಾರೆ ಮಲಯಾಳದಲ್ಲಿ ನೋಡಿ. ಸೊ ಹಾಗಾಗಿ ಗಿಡವನ್ನೆಲ್ಲ ನೆಡ್ತಾ ಇದ್ದೇನೆ, ಮೇಂಟೈನ್ ಮಾಡ್ತಾ ಇದ್ದೇನೆ. ಸೊ ನನ್ನ ವೀಡಿಯೋವನ್ನು ಮಿಸ್ ಮಾಡದೆ ನೋಡಿ, ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೇನೆ. ನಾನು ಮೊನ್ನೆ ತಾನೇ ಕಡಲೆ ಹಿಂಡಿಯನ್ನು ನೆನೆ ಹಾಕಿದ್ದೆ, ಅದನ್ನು ನಾನು ಹಾಕಿದ್ದೇನೆ ಇದಕ್ಕೆ. ಅಂದರೆ ಅದು ನೀರು ಮಾಡಿ ಅದಕ್ಕೆ ರಸಗೊಬ್ಬರವಾಗಿ ಹಾಕಿದ್ದೆ ನೋಡಿ, ಬುಡ ಕಾಣ್ತುಂಟೆ ನಿಮಗೆ, ಹಾಕಿದ್ದೇನೆ ನೋಡಿ. ಸೊ ಹಾಗಾಗಿ ಈ ಥರ ನೀವು ಮೇಂಟೈನ್ ಮಾಡಿದರೆ ಖಂಡಿತವಾಗಲೂ ಒಳ್ಳೆ ರಿಸಲ್ಟ್ ಬರ್ತದೆ. ಮತ್ತು ಕೆಮಿಕಲ್ ಸ್ಪ್ರೇ ನನಗೆ ಯಾಕೆ, ನಾನು ಅದನ್ನು ಕೆಮಿಕಲ್ ಸ್ಪ್ರೇ ನಾನು ಮಾಡಲಿಲ್ಲ, ನಂಗೆ ಅದಷ್ಟು ಕಂಫರ್ಟ್ ಅಂತ ತೋರಲಿಲ್ಲ. ನನಗೆ ಬುಡಕ್ಕೆ ಜೀವಾಮೃತ ಮಾಡಿ ಹಾಕಿದರೆ ಒಳ್ಳೆಯ ರಿಸಲ್ಟ್ ಬರ್ತದೆ, ಇದಕ್ಕಿಂತ ಮೊದಲು ಸಹ ಬಂದಿದೆ. ಸೊ ಹಾಗಾಗಿ ನಾನು ಅದನ್ನೇ ಹಾಕುವಂಥದ್ದು, ಬೇರೆ ಯಾವುದೇ ಸ್ಪ್ರೇಯನ್ನಾಗಲಿ ಬಿಡುವುದಿಲ್ಲ. ಒಂದು ಪೇಗಸಸ್ ಹೇಳಿದೆಲ್ಲ ನಾನು, ಪೇಗಸಸ್ ನಾನು ಇದೇ ಹುಳ ಮತ್ತು ವೈಟ್ ಪ್ಲೇಸಸ್ ಈ ಥರ ಏನಾದರೂ ಕ್ರಿಮಿಕೀಟಗಳಿಗೆ ಒಳ್ಳೆಯದಾಗ್ತದೆ ಪೇಗಸಸ್. ಅದು ಮತ್ತು ಬುಡಕ್ಕೆ ಜೀವಾಮೃತ ಮತ್ತು ಕಂಪೋಸ್ಟ್ ಹರಳಿಂಡಿ, ಅದು ನಾನು ಪದೇ ಪದೇ ಹೇಳ್ತಿರುವಂಥದ್ದು ಅದನ್ನೇ ಅದನ್ನೇ ನಾನು ಹಾಕೋದು. ಅದನ್ನು ಬಿಟ್ಟು ಬೇರೆ ಯಾವುದನ್ನು ಸಹ ನಾನು ಹಾಕಲಿಕ್ಕೆ ಹೋಗೋದಿಲ್ಲ ನೋಡಿ. ಬ್ಯಾಕ್ ಸೈಡಲ್ಲೆಲ್ಲ ಗಿಡ ಉಂಟು ನೋಡಿ, ನೋಡಿ ಇಲ್ಲೆಲ್ಲ ಇಟ್ಟಿದ್ದೇನೆ ನೋಡಿ, ಕಾಣ್ತದೆ. ನೋಡಿ ಇಲ್ಲೆಲ್ಲ ಕೆಳಗಿದ್ದ ಗಿಡವನ್ನೆಲ್ಲ ತಂದು ಮೇಲಿಟ್ಟದು, ಇದೆಲ್ಲ ತನ್ನ ತಿಂದು 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 ಬಾಕಿ ಉಳಿದದ್ದು. ಸೊ ಹಾಗಾಗಿ ಇರುವಂಥ ಚಿಕ್ಕ ಚಿಕ್ಕ ಗಿಡವನ್ನಾದರೂ ಸಹ ಮೇಲೆ ತಂದು ಇಡು ಅಂತೇಳಿ ಎಲ್ಲ ಮೇಲೆ ತಂದು ಇಟ್ಟದ್ದು ನಾನು. ಇದನ್ನು ನೋಡಿದ್ರೇ ಸಾಕು ಅಂದರೆ ನಾನು ಮೇಯ್ನಾಗಿ ಸಜೆಸ್ಟ್ ಮಾಡ್ತೇನೆ ಹೊಸ ಗಿಡ ಮಾಡುವವರಿಗೆ. ಫಸ್ಟ್ ಗಿಡ ಮಾಡುವಾಗ ತುಂಬ ಇಂಟ್ರೆಸ್ಟ್ ಇರ್ತದೆ ನಮಗೆ, ಬೇಕು ಬೇಕು ಇನ್ನೂ ಗಿಡ ಮಾಡಬೇಕು ಅಂತೇಳಿ. ಬಟ್ ನಾನು ಹೇಳುವಂಥದ್ದು ಒಂದು 1500, ಇದರಕ್ಕಿಂತ ಜಾಸ್ತಿ ಜನ ಇರುವವರು ಮನೆಯಲ್ಲಿ ಜನ ಇದ್ದಾರೆ ಹೆಲ್ಪ್ ಮಾಡ್ತಾರೆ ಅಂತಂದರೆ ಮಾಡಿ, ಕಂಟಿನ್ಯೂ ಮಾಡಿ. ಒಂದೆರಡು ಜನ ಇರುವುದು ಅಂತಿದ್ರೆ 1500 ಅಷ್ಟೇ ಸಾಕು, ಗಿಡ ಗ್ರೋತಿಂಗ್ ಆಗುವ ಹಾಗೆ ಹೂ ಜಾಸ್ತಿ ಆಗ್ತದೆ ಮತ್ತು ಮೇಂಟೆನೆನ್ಸ್ ಜಾಸ್ತಿ ಆಗ್ತದೆ, ಕೆಲಸ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ತುಂಬ ಕಷ್ಟ ಆಗ್ತದೆ. ಸೊ ಬೇಕು ಅಂತಾದರೂ ಸಹ ಇದ್ದ ಗಿಡವನ್ನೇ ಮೇಂಟೈನ್ ಮಾಡಲಿಕ್ಕೆ ನೋಡಿ, ಜಾಸ್ತಿ ಗಿಡ ಮಾಡಿದರೆ ಕೊನೆಗಾಗುವ ಯಾವ ಗಿಡವನ್ನು ಸಹ ನೋಡಲಿಕ್ಕೂ ಆಗೋದಿಲ್ಲ, ಕಷ್ಟ ಆಗ್ತದೆ. ಸೊ ಇದು ನನ್ನ ಸಜೆಷನ್, ನಾನು ನನ್ನ ಅನುಭವಕ್ಕೆ ಬಂದ ಮಾತು. ಫಸ್ಟಿನ ವೀಡಿಯೋದಲ್ಲಿ ನಾನು ತುಂಬ ಇಂಟ್ರೆಸ್ಟಲ್ಲಿ ತುಂಬ ಗಿಡ ಮಾಡಿದ್ದೆ, ತುಂಬ ಚೆನ್ನಾಗಿ ನೋಡ್ತಿದ್ದೆ. ಹಾಗೇ ಮುಂದಕ್ಕೆ ಹೋಗುವ ಹಾಗೆ ಇನ್ನೂ ಗಿಡ ಬೇಕು ಇನ್ನೂ ಗಿಡ ಬೇಕು ಅಂತೇಳಿ ಮಾಡ್ತಾ ಹೋದೆ. ಲಾಸ್ಟಿಗೆ ಆಗುವ ಯಾವುದನ್ನು ಸಹ ನೋಡಲಿಕ್ಕೆ ಆಗಲಿಲ್ಲ, ನನಗೆ ಕಷ್ಟ ಆಯಿತು, ತುಂಬ ಕಷ್ಟ ಆಗ್ತದೆ. ಅದನ್ನು ಕೊಯ್ಲಿಕ್ಕೆ ಕಟ್ಟಲಿಕ್ಕೆ ಅದರ ಮೇಂಟೆನೆನ್ಸ್ ಅಂತ ಹೇಳಿದರೆ ಚಿಕ್ಕ ಕೆಲಸ ಏನಲ್ಲ, ನಾವು ಇಷ್ಟು ಹೀಗೆ ಹಿಡ್ಕೊಂಡು ವೀಡಿಯೋ ಮಾಡಿದಷ್ಟು ಸುಲಭ ಅಲ್ಲ, ಹೆವಿ ಕೆಲಸ ಇದೆ ಅದರ ಬ್ಯಾಕಲ್ಲಿ. ಅಂದರೆ ಇದಕ್ಕೆ ನೀರು ಬಿಡಲಿಕ್ಕೇ ತುಂಬ ಟೈಮ್ ಬೇಕಾಗ್ತದೆ. ಇನ್ನೂ ಹೂ ಆಗುವಾಗ ಹೂ ಕೊಯ್ಲಿಕ್ಕೆ ಕಟ್ಟಲಿಕ್ಕೆ ಹಗ್ಗ ಎಲ್ಲ ನೋಡಬೇಕಿದ್ರೆ ತುಂಬ ಹೆವಿ ಕೆಲಸ ನೋಡಿ. ಈ ಥರ ಕೇರೆ ಬಳ್ಳಿ ಎಲ್ಲ ಬಂದರೆ ಕಟ್ ಮಾಡಿ ತೆಗಿಬೇಕು. ಅದು ಇವಾಗಿನ ಇತ್ತೀಚೆಗಿನ ವೀಡಿಯೋದಲ್ಲೆಲ್ಲ ನಾನು ಹಾಕೋದು ನೋಡಿ 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 ನೋಡಿ, ಸಿಕ್ಕಿಬಿದ್ದ ಕಳ್ಳ ಸಿಕ್ಕಿಬಿದ್ದ ನೋಡಿ, ಕಾಣ್ತದ ಹುಳ ಬಂದಿದೆ ನೋಡಿ. ನಾನು ಅದಕ್ಕೆ ಕಡಲೆ ಹಿಂಡಿಯನ್ನು ಹಾಕಿದ್ದೇನೆ ಆಯಿತಾ. ಸೊ ಇವಾಗ ಬಂದಿದೆ ಇದು, ಇವಾಗ ಒಂದಾಗಿರಲಿಕ್ಕಿಲ್ಲ, ಅದರಲ್ಲಿ ಒಂದಾಗಿರಲಿಕ್ಕಿಲ್ಲ ಆಯಿತಾ. ನಾನೇನು ಮಾಡ್ತೇನೆ ಗೊತ್ತಾ, ಇದನ್ನು ಹೀಗೆ ಹಿಡಿದು ಎಲೆಯನ್ನು ಮಗಚಿಡಿದೆ ಅಲ್ಲಿಗೆ ಕೊಂದಾಗ್ತೇನೆ ನೋಡಿ, ಫಿನಿಶ್. ಬಟ್ ಇದೆಂತ ಗೊತ್ತಾ, ಅದು ತಿಂದು ಅಷ್ಟು ದೊಡ್ಡದಾಗಿದ್ದು ಚಿಕ್ಕದಾಗಿರ್ತದೆ ನೋಡಿ, ಇಲ್ಲೆಲ್ಲ ತಿಂದಿದೆ ನೋಡಿ, ತಿಂದು ತಿಂದು ಇಷ್ಟು ಬಾಕಿ ಮಾಡಿದ್ದು. ಇದು ತಿನ್ನೋದು ಯಾವುದು ಗೊತ್ತಾ, ಅದರ ಚಿಗುರನ್ನೇ ತಿನ್ನುವಂಥದ್ದು. ಸೊ ಇದಕ್ಕೆ ಪೇಗಸಸನ್ನು ಸ್ಪ್ರೇ ಮಾಡಲೇಬೇಕು. ನಾನು ಕಡಲೆ ಹಿಂಡಿ ಹಾಕಿದ್ದಷ್ಟೇ, ಅದಕ್ಕೆ ಸ್ಪ್ರೇ ಏನು ಮಾಡಲಿಲ್ಲ. ಅದರ ರಿಸಲ್ಟ್ ಬರ್ತುಂಟು ನೋಡಿ. ಸೊ ಹುಳ ತಿನ್ನೋದಕ್ಕೆ ನಾವು
ಬೇರೇನಿಲ್ಲ, ಬೇಗ ಸಸನ ಬಿಡಲೇಬೇಕು. ಬಿಡಲಿಲ್ಲ ಅಂತಾದರೆ ಕೇರ್ಲೆಸ್ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಚಿಗುರನ್ನೆಲ್ಲ ತಿಂತದೆ ಮತ್ತು ಹೂ ಕಮ್ಮಿ ಆಗ್ತದೆ. ಆ ಒಂದು ಪ್ರಾಬ್ಲಮ್ ಇರ್ತದೆ. ಮತ್ತೊಂದು, ಚಿಕ್ಕ ಮೊಗ್ಗು ಬರ್ತದೆ ಯಾಕೆ ಅಂತ, ಚಳಿಗೆ ಹಾಗೆ ಇತ್ತು ಚಿಕ್ಕ ಮೊಗ್ಗೇ ಬರುವಂಥದ್ದು. ಮತ್ತು ಇಲ್ಲದಿದ್ದರೆ ಒಂದದು, ಸೆಕೆಂಡ್ನೇದಾಗಿ ಪ್ರೋಟೀನ್ ಕಮ್ಮಿ ಆದರೂ ಸಹ ಆ ಥರ ಚಿಕ್ಕದಾಗಿ ಬರ್ತದೆ. ಅದಕ್ಕೆ ನಾವು ಕಡಲೆ ಹಿಂಡಿಯನ್ನು ಹಾಕಿದರೆ ಒಳ್ಳೆಯ ಗ್ರೋತಿಂಗ್ ಬರ್ತದೆ. ಇಲ್ಲದಿದ್ದರೆ ಇಪ್ಸಮ್ ಸಾಲ್ಟ್, ನಾನು ಮೊದಲು ಹೇಳಿದ್ದೇನೆ, ಇಪ್ಸಮ್ ಸಾಲ್ಟ್ ಸಹ ಒಳ್ಳೆಯದಾಗ್ತದೆ ಗಿಡಕ್ಕೆ. ಪ್ರೋಟೀನ್, ಒಳ್ಳೆ ಪ್ರೋಟೀನ್ ಅದು ಗಿಡದ ಗ್ರೋತಿಂಗನ್ನು ಚೆನ್ನಾಗಿ ಮಾಡ್ತದೆ. ಮತ್ತು ಇಲ್ಲದಿದ್ದರೆ ಫಿಶ್ ಅಮಿನೋ ಲಿಕ್ವಿಡ್, ಅದು ಸಹ ತುಂಬ ಹೆಲ್ಪ್ ಆಗ್ತದೆ. ಕೆಲವು ನನ್ನ ಗಿಡದಲ್ಲಿ ಸಹ ಒಂದು ಚಿಕ್ಕ ಚಿಕ್ಕ ಮುಗ್ಗೆಲ್ಲ ಬರ್ತದೆ, ಬಟ್ ಅದು ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ದೊಡ್ಡದಾಗಿ ಚೆನ್ನಾಗಿ ಬರ್ತದೆ. ಮತ್ತೊಂದು, ಈ ಚುಕ್ಕಿ ರೋಗ ಮತ್ತು ಚಿಕ್ಕ ಚಿಕ್ಕ ಕಾಯಿಲೆಲ್ಲ ಇರ್ತಾವೆ, ಸರ್ವೇ ಸಾಮಾನ್ಯ ಎಲ್ಲ ಗಿಡಗಳಿಗೂ ಇರ್ತದೆ. ಹಾಗಂತೇಳಿಕೊಂಡ್ಬಿಟ್ಟು ನಾವು ಅದಕ್ಕೆ ಬ್ರೈಟ್ನೆಸ್ ಜಾಸ್ತಿ ಐತಲ್ಲ, ಹಾಗೆಂತೇಳಿ ನಾವು ಅದಕ್ಕೆ ಸಿಕ್ಕಾಪಟ್ಟೆ ಸ್ಪ್ರೇಯನ್ನು ಹಾಕೋದು ಬೇಡ. ಹಾಗೇ ಬಿಡಬೇಕು, ಏನಾಗೋದಿಲ್ಲ. ಹೂವಾಗುವಂಥದ್ದು ಕಂಟಿನ್ಯೂಸ್ ಆಗಿ ಆಗ್ತದೆ. ಚಿಕ್ಕ ಚಿಕ್ಕ ಕಾಯಿಲೆ ಬರ್ತದೆ ಅಂತೇಳಿ ಸಿಕ್ಕಿದಂಥ ಕೆಮಿಕಲ್ ಸ್ಪ್ರೇಯನ್ನೆಲ್ಲ ಮಾಡಿದರೆ ಗಿಡ ಅಲ್ಲಿಗೆ ಕೂತಿರ್ತದೆ, ಅದು ಗ್ರೋತಿಂಗ್ ಬರುವುದಿಲ್ಲ, ಅಲ್ಲಿಗೆ ಸ್ಟ್ರಕ್ ಆಗಿ ನಿಲ್ತದೆ. ಸೊ ಹಾಗಾಗಿ ನಾವು ಹಾಕುವಂಥ ಗೊಬ್ಬರವನ್ನು, ಜೈವಿಕ ಗೊಬ್ಬರವನ್ನು ಕರೆಕ್ಟಾಗಿ ಪಾಲಿಸ್ತಾ ಬಂದರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ. ಸೊ ಹಾಗಿದ್ರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.